ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚತುಷ್ಕೋನ ಸ್ಪರ್ಧೆ ಖಚಿತವಾಗಿದೆ. ಸಿಪಿಐಎಂನ ನಿತಿನ್ ಕುತ್ತಾರ್, ಬಿಜೆಪಿಯ ಸಂತೋಷ್ ಕುಮಾರ್ ರೈಬೋಳ್ಯಾರ್, ಕಾಂಗ್ರೆಸ್ನ ಯುಟಿ ಖಾದರ್, ಇದೀಗ ಜೆಡಿಎಸ್ನಿಂದ ಮಾಜಿ ಮೇಯರ್ ಅಶ್ರಫ್ ಸ್ಪರ್ಧೆಗೆ ಮಂಗಳವಾರ ರಣವೀಳೆ ದೊರೆತಿದೆ. ಅಶ್ರಫ್ ಅಭ್ಯರ್ಥಿಯಾಗುವುದಾದರೆ ನಾನೇ ಠೇವಣಿ ನೀಡುತ್ತೇನೆಂದು ಸಚಿವರೊಬ್ಬರು ಪ್ರಕಟಿಸಿದ ಬೆನ್ನಲ್ಲೇ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಖಚಿತ ಎಂದು ಅಶ್ರಫ್ ಹೇಳಿಕೆ ನೀಡಿದ್ದರು. ಇಂದು ಸಾರ್ವಜನಿಕರ ಹಣದಲ್ಲೇ ಚುನಾವಣೆ ಸ್ಪರ್ಧಿಸುವಂತೆ ಮಾಡಲಾಗಿದೆ. ಸಾಂಕೇತಿಕವಾಗಿ ಸಾರ್ವಜನಿಕರಿಂದ ಠೇವಣಿ ಸಂಗ್ರಹ ನಡೆಸಲಾಯಿತು. ಈ ಬಗ್ಗೆ ಜೆಡಿಎಸ್ ಮುಂದಾಳು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಇದು ವಿಶೇಷವಾದ ಒಂದು ನಾಮಪತ್ರ ಸಲ್ಲಿಕೆ. ಕ್ಷೇತ್ರದ ಜನರಿಂದ ಕಲೆಕ್ಟ್ ಮಾಡಿ ಎಲ್ಲರೂ ಸಹಕರಿಸಿ ಕ್ಷೇತ್ರದ ಜನರ ಈ ಮತದಾರರನ್ನು ಪ್ರತಿಷ್ಠಿತ ವಿಷಯವಾಗಿ ತಗೊಂಡಿದ್ದ ಕಾರಣ ಎಲ್ಲರೂ ನಮ್ಮ ತಮ್ಮ ಕಿಸೆಯಿಂದ ತೆಗೆದು ಆ ಹಣವನ್ನು ಶೇಖರಿಸಿ ಅವರ ಡಿಪಾಸಿಟ್ ಹಣವನ್ನು ಕ್ಷೇತ್ರ ಜನರೇ ಕಟ್ಟುವುದಾಗಿ ಮೂಲಕ ಘೋಷಿಸುತ್ತೇವೆ. ಎಲ್ಲರೂ ಅವರ ನಂತರ ಪಾದಯಾತ್ರೆಯಲ್ಲಿ ಸಾಗಿ ಬಂದು ತೊಕ್ಕೋಟು ತಲುಪಿದ ಬಳಿಕ ಮಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಲಾಯಿತು. ಅಪಾರ ಸಂಖ್ಯೆಯ ಕಾರ್ಯಕರ್ತರು ಈ ವೇಳೆ ಹಾಜರಿದ್ದರು. ಜೆಡಿಎಸ್ ಧುರೀಣರಾದ ಹಾಜಿ ಹೈದರ್ ಪ್ರತಿಪಾಡಿ, ಭರತರಾಜ್ ಶೆಟ್ಟಿ ಪಜೀರುಗುತ್ತು, ಮೋಹನ್ದಾಸ್ ರೈ, ಅಜೀಜ್ ಮಲಾರ್ ಮುಂತಾದವರು ನಾಮಪತ್ರದ ವೇಳೆ ಹಾಜರಿದ್ದರು. ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅಶ್ರಫ್, ಉಳ್ಳಾರದ ವೀರಾರಾಣಿ ಅಬ್ಬಕ್ಕನಿಗೆ ನಮನ ಸಲ್ಲಿಸಿ ಸರ್ವಧರ್ಮದ ಪ್ರಾರ್ಥನೆಯೊಂದಿಗೆ ನಾಮಪತ್ರ ಸಲ್ಲಿಸಲು ಬಂದಿದ್ದೇನೆ. ಉಳ್ಳಾಲ ಕ್ಷೇತ್ರದ ಜನತೆ ಬದಲಾವಣೆ ಬಯಸಿದ್ದಾರೆ, ಜೊತೆಗೆ ಸ್ಥಳೀಯ ಶಾಸಕರು ತಾಕತ್ತಿದ್ದರೆ ಚುನಾವಣೆಗೆ ನಿಲ್ಲು ಎಂದಿದ್ದರು. ಆದುದರಿಂದ ಮಂಗಳೂರು ದಕ್ಷಿಣ ಬಿಟ್ಟು ಉಳ್ಳಾಲ ಕ್ಷೇತ್ರವನ್ನೇ ಆಯ್ಕೆ ಮಾಡಿದ್ದೇನೆ ಎಂದರು ಅಶ್ರಫ್. ಇವತ್ತು ನಾನು ಮಂಗಳೂರು ವಿಧಾನಸಭೆಗೆ ಚುನಾವಣೆಗೆ ನಾಮಪತ್ರವನ್ನು JDS ಅಭ್ಯರ್ಥಿಗೆ ಸಲ್ಲಿಸಿದ್ದೇನೆ. ನನಗೆ ಚುನಾವಣೆ ನಿಲ್ಲಿಗೆ ಅವಕಾಶ ಕೊಟ್ಟಂಥ ಪ್ರಮುಖರಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮತ್ತು ನಮ್ಮ ಮಹಾಪ್ರಧಾನ ಫಾರೂಕ್ ಅವರು ಮತ್ತು ಜಿಲ್ಲಾ ಅಧ್ಯಕ್ಷರು ಆಗಿರುವಂಥ ಮೊಹಮ್ಮದ್ ಕುಂಜಿ ಮತ್ತು ಎಲ್ಲ ಪಕ್ಷದ ಸ್ಥಳೀಯ ನಮ್ಮ ಉಳ್ಳಾಲ ಕ್ಷೇತ್ರದ ಅಧ್ಯಕ್ಷರಾಗಿರೋ ಮೋಹನ್ದಾಸ್ ಶೆಟ್ಟಿಯವರು ಮತ್ತು ಎಲ್ಲ ಪಕ್ಷದ ನಾಯಕರುಗಳು, ಯೂತ್ ನಾಯಕರುಗಳು ಮತ್ತು ಎಲ್ಲ ಮಹಿಳಾ ಸಂಘಟನೆಗಳು ಮತ್ತು ನಮ್ಮ ಕಾರ್ಪೊರೇಟರ್ಗಳು ಎಲ್ಲರೂ ಕೂಡ ನನಗೆ ಬೆಂಬಲಿಸಿದ್ದಾರೆ. ಆ ಮೂಲಕ ನಾನು ಇವತ್ತು ಉಳ್ಳಾಲದಿಂದ ಕಾರ್ಯಕರ್ತರ ಮೂಲಕ ಇಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ. ಇಲ್ಲಿಯ ವಾತಾವರಣ ತುಂಬ ಒಳ್ಳೆ ಉಂಟು, ಯಾಕೆಂದರೆ ಕಾರ್ಯಕರ್ತರು ಒಳ್ಳೆಯ ಉತ್ಸವದಿಂದ ನಾನು ಬದಲಾವಣೆ ಬಯಸಿದ್ದಾರೆ ಉಳ್ಳಾಲ ಕ್ಷೇತ್ರದಿಂದ. ಆದ್ದರಿಂದ ನಾನು ನಿಜವಾಗಿ ಇಲ್ಲಬೇಕಾದ್ರೆ ನಾನು ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಲ್ಲಬೇಕಂತ ಇದ್ದೆ. ಆದರೂ ಕೂಡ ಅಲ್ಲಿಯ ಶಾಸಕರು ಮತ್ತು ಸಚಿವರು ಒಂದು ಪತ್ರಿಕೆಯಲ್ಲಿ ನನ್ನನ್ನು ಒಂದು ಥರದ ಒಂದು ಚೇಲೆಂಜ್ ಮಾಡಿ ತಾಕತ್ತಿದ್ದರೆ ನನ್ನ ಮುಂದೆ ಬಂದು ನಿಲ್ಲಿ ಅಂತ ಹೇಳಿದ್ದಕ್ಕೆ ಅವರ ಚೇಲೆಂಜಿಗೆ ನಾನು ಅದನ್ನು ಸ್ವೀಕಾರ ಮಾಡಿ ಇವತ್ತು ನಾನು ಉಳ್ಳಾಲಕ್ಕೆ ನಾಮಪತ್ರ ಸಲ್ಲಿಸಿದ್ದೇನೆ. ಆದ್ದರಿಂದ ಇವತ್ತು ನನ್ನ ಕಾರ್ಯಕರ್ತ ಉಳ್ಳಾಲ ಕ್ಷೇತ್ರ ಪ್ರತಿಯೊಬ್ಬರು ಕೂಡ ಆ ಏನು ಅವರು ಏನು ಕರೆದಿದ್ದಾರೆ ಅದೇ ತಕ್ಕ ನನ್ನ ಕಾರ್ಯಕರ್ತರು ಕೊಡ್ತಾರಂತ ನಾನು ನಿಮ್ಮ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ. ಆದರೂ ಇನ್ನೊಂದು ಸವಾಲಾಗಿದ್ದರು, ಅವರಿಗೆ ಹಣ ಇಲ್ಲ, ನನ್ನ ಕಾರ್ಯಕರ್ತರಿಂದ ನಾಮಿನೇಷನ್ಗೆ ಹಣ ಸಂಗ್ರಹ ಮಾಡಿ ಕೊಡ್ತಾನೆ ಅಂತ ಹೇಳಿದರೆ, ಆದರೆ ಅದರ ಅವಶ್ಯಕತೆ ನನಗಿಲ್ಲ. ನನ್ನ JDS ಪಕ್ಷದ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಇವತ್ತೇ ತಮ್ಮ ಮುಂದೆ ಕೂಡ ಅವರು ಸಂಗ್ರಹ ಮಾಡಿದ್ದಾರೆ. ನಾವು ಕಲೆಕ್ಷನ್ ಮಾಡಿ ನನ್ನ ಕಾರ್ಯಕರ್ತರ ಹಣದಿಂದ ನಾನು ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ.